आयतो राज्य सरकार फेल आगिरबहुदु नरेंद्र मोदी अवरु केळ्ळिक्के बयसुत्तीनि देशद गौरवान्वित प्रधानमंत्रिगळिगे नीवु कोट्टंत ई निम्म वरदि ई वरदिगे नीवेनु क्रम तगोंडिद्दीरि नीवेनु डैरेक्षन् कोट्टु होग्ता इद्दीरि बंदिल्लि राज्यक्के आ भागद जनरिगे एनु कोट्टिद्दीरि नीवु इवत्तु डैरेक्षन् अवरिगे आ ओंदु आत्मस्थैर्य तुंबतक्कंतदक्के अवरिगे इवत्तु ನಾವು ಏನು ಕೊಡ್ತೀವಿ ನಿಮಗೆ ಇದನ್ನು ಸರಿಪಡಿಸಲಿಕ್ಕೆ ಏನಾದರೂ ಒಂದು ಒಂದು ಸಕಾರಾತ್ಮಕವಾದಂಥ ಉತ್ತರ ನಿಮ್ಮಿಂದ ಬಂದಿದೆಯಾ ಡಬಲ್ ಇಂಜಿನ್ ಸರ್ಕಾರ ಹೇಳ್ತಾರೆ ಪ್ರಧಾನಮಂತ್ರಿಗಳು ಕಾಂಗ್ರೆಸ್ನವ್ರನ್ನ ಸಮಾಧಿ ಮಾಡಬೇಕು ಅಂತಾರೆ ಕರ್ನಾಟಕದ ಜನ ನನ್ನ ಜೀವ ಉಳಿಸ್ತಕ್ಕಂಥ ಕೆಲಸ ಮಾಡೋಕೆ ಹೊರಟಿದ್ದೀರಿ ಅಂತ ಹೇಳಿ ಯಾರು ನಿಮ್ಮನ್ನು ಸಮಾಧಿ ಮಾಡೋಕೆ ಸಾಧ್ಯ ಇದೆ ಯಾರ್ಯಾರು ಸಮಾಧಿ ಆಗ್ತಾವ್ರೆ ನೋಡ್ತಾ ಇದ್ದೀವಿ ಯಾರ್ಯಾರನ್ನ ಸಮಾಧಿ ಕೇಂದ್ರ ಸರ್ಕಾರದವರು ನೀವು ಮಾಡ್ಕೊಳ್ಳೋಕೆ ಹೊರಟಿದ್ದೀರಿ ಮಾಡಕ್ಕಿಲ್ಲಿ ಸಂವಿಧಾನವನ್ನ ಸಮಾಧಿ ಮಾಡಕ್ಕೆ ಹೊರಟಿದ್ದೀರಿ ಈ ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆ ಈ ದೇಶದ ಸಂವಿಧಾನದ ವ್ಯವಸ್ಥೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ರಚನೆ ಆಗಿರ್ತಕ್ಕಂಥ ಸಂವಿಧಾನವನ್ನ ಸಮಾಧಿ ಮಾಡಕ್ಕೆ ಹೊರಟಿದ್ರೆ ನೀವು ಜನಗಳ ಮುಂದೆ ಈ ರೀತಿ ಒಬ್ಬ ಪ್ರಧಾನಮಂತ್ರಿಗಳ ಬಾಯಿನಿಂದ ನರೇಂದ್ರ ಮೋದಿ ಅವರನ್ನ ಸಮಾಧಿ ಮಾಡಕ್ಕೆ ಹೊರಟಿದ್ದಾರೆ ಅಂತಕ್ಕಂಥ ಪದಬಳಕೆ ಒಬ್ಬ ಪ್ರಧಾನಮಂತ್ರಿ ಇವತ್ತು ಸಾರ್ವಜನಿಕವಾಗಿ ಹೇಳ್ತಕ್ಕಂಥ ಈ ರೀತಿಯ ಪದಬಳಕೆ ಎಷ್ಟು ಮಟ್ಟಿಗೆ ಆ ಸ್ಥಾನಕ್ಕೆ ಗೌರವ ತರ್ತೀರಿ ನೀವು ಕರ್ನಾಟಕದ ಜನ ಪ್ರವಾಹ ಬಂದು ಸಮಾಧಿ ಆಗಬೇಕಾದ್ರೆ ಆ ಕರ್ನಾಟಕದ ಜನರ ಬಗ್ಗೆ ಅನುಕಂಪ ತೋರಿಸ್ತಿಲ್ಲ ಕಲಬುರಗಿಗೆ ಬಂದ್ರಿ ಇದ್ಯಾವುದೋ ಒಂದು ಹಕ್ಕುಪತ್ರ ಕೊಡ್ತೀವಿ ಅಂತ ಹೇಳಿ ಕಲಬುರಗಿಗೆ ನೀವು ಬರೋ ದಿನ ಅವತ್ತಿನ ನೀವು ಬರ್ತಕ್ಕಂಥ ದಿನದವರೆಗೆ ಒಂದು ತಿಂಗಳಲ್ಲಿ 26 ಕುಟುಂಬದಲ್ಲಿ ಆತ್ಮಹತ್ಯೆ ಆಯಿತು ರೈತರದು ಆ ರೈತರ ಆತ್ಮಹತ್ಯೆ ಆಗಿದ್ದಕ್ಕೆ ಒಂದು ಸಂತಾಪ ಹೇಳಲಿಲ್ಲ ಕನಿಷ್ಠಕ್ಕೆ ನೀವು ಕನಿಷ್ಠ ಸೌಜನ್ಯಕ್ಕೆ ಈಗ ನೀವಿಲ್ಲಿ ಕರ್ನಾಟಕದ ಜನತೆಯ ಆಶೀರ್ವಾದದಿಂದ ಜೀವ ಉಳಿಸ್ಕೊತೀವಿ ಅಂತಕ್ಕಂಥದ್ದನ್ನು ಏನು ಜೀವ ಉಳಿಸಿ ಏನು ಮಾಡಲಿಕ್ಕೆ ಇವತ್ತು ಕನ್ನಡಿಗರ ಬಗ್ಗೆ ಈ ಚರ್ಚೆ ಮಾಡ್ತಾ ಇದ್ದೀರಿ ಈಗ ಜೀವ ಉಳಿಸಿ ಅಂತ ಹೇಳಿ ಕನ್ನಡಿಗರು ಕಷ್ಟದಲ್ಲಿದ್ದಾಗ ಬೆಳಗಾವಿಯ ವಿಷಯದಲ್ಲಿ ಪಕ್ಕದ ಮಹಾರಾಷ್ಟ್ರದ ಅಲ್ಲಿಯ ತಿಳಿಗೇಡಿಗಳು ನಮ್ಮ ಬೆಲೆ ದಬ್ಬಾಳಿಕೆ ಮಾಡಲಿಕ್ಕೆ ಹೊರಟಾಗ ನಿಮ್ಮಿಂದ ಒಂದೇ ಒಂದು ಕರ್ನಾಟಕದ ನ್ಯಾಯತ್ವದ ಹಕ್ಕಿಗೆ ಧಕ್ಕೆ ಆಗಲಿಕ್ಕೆ ಕೇಂದ್ರ ಸರ್ಕಾರ ಬಿಡಲ್ಲ ಅಂತಕ್ಕಂಥದ್ದನ್ನು ಕನಿಷ್ಠ ಸೌಜನ್ಯ ಇಲ್ಲ ನಿಮ್ಗೆ ಹೇಳಲಿಕ್ಕೆ ಕನ್ನಡಿಗರ ಮತ ಬೇಕು ನಿಮಗೆ ಬಿ ಜೆ ಪಿಗೆ ಆದರೆ ಕನ್ನಡಿಗರ ಮೇಲೆ ಆಗ್ತಕ್ಕಂಥ ದಬ್ಬಾಳಿಕೆ ಕರ್ನಾಟಕದ ನೀರಾವರಿಯ ನದಿ ನೀರನ್ನು ಇವತ್ತು ಉಪಯೋಗ ಮಾಡ್ಕೊಳ್ತಕ್ಕಂಥದ್ದಕ್ಕೆ ಏನು ಕೊಡುಗೆ ಕೊಟ್ಟಿದ್ದೀರಿ ಹೇಳ್ಬೋದು ನೀವು ಜಾಹೀರಾತಿನಲ್ಲಿ ಯಾವುದು ಅಪ್ಪರ ಭದ್ರಾಗ 5,300 ಕೋಟಿ ಚುನಾವಣೆ ಆದಮೇಲೆ ದುಡ್ಡು ಬರುತ್ತೋ ಇಲ್ಲೋ ಗೊತ್ತಿಲ್ಲ 5,300 ಕೋಟಿ ಘೋಷಣೆ ಮಾಡ್ಕೊಂಡಿದ್ದೀರಿ ಅಷ್ಟೇ ಮಾದ ಇಲ್ಲಿವರೆಗೆ ಕೆಲಸ ಶುರು ಮಾಡಿದ್ರ ಇನ್ನೇನೊಂದು ವಾರಕ್ಕೆ ಎಲೆಕ್ಷನ್ ಡಿಕ್ಲೇರ್ ಆದರೆ ಏನು ಮಾಡ್ತೀರಿ 1,000 ಕೋಟಿ ಅಂತ ಬಜೆಟಲ್ಲಿ ಹೇಳ್ತೀರಿ ಮೇಕೆದಾಟಿಗೆ 1,000 ಬಜೆಟಲ್ಲಿ ಹೇಳ್ತೀರಿ 1,000 ದುಡ್ಡಿಟ್ಟು ಏನು ಮಾಡೋಕ್ಕದು ಪುಸ್ತಕದಲ್ಲಿ ತೋರಿಸೋದಕ್ಕೆ ಜನಕ್ಕೆ ಈಗ ಶಂಕುಸ್ಥಾಪನೆಗಳು ಈ ಸರ್ಕಾರದಲ್ಲಿ ಅದು ಪ್ರತಿಯೊಂದು ಕಾರ್ಯಕ್ರಮಕ್ಕೆ ಸರ್ಕಾರದ ಫಲಾನುಭವಿಗಳನ್ನು ಗುರುತಿಸಿ ನೀವು ಕರ್ಕೊಂಬರಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿ ಕೆ ಎಸ್ ಆರ್ ಟಿ ಸಿಯ ಬಸ್ಗಳನ್ನು ಇವತ್ತು ನೀವೇ ನಿಗದಿ ಮಾಡಿ ಸರ್ಕಾರದ ರಾಜ್ಯದ 6.5 ಕೋಟಿ ಜನತೆಯ ತೆರಿಗೆ ದುಡ್ಡು ಆ ತೆರಿಗೆ ದುಡ್ಡನ್ನು ನೀವು ಕಟ್ಟೋದು ಆ ತೆರಿಗೆ ದುಡ್ಡಿನಿಂದ ಜನ ಸೇರಿಸ್ಬೇಕಿಲ್ಲಿ ಅಲ್ಲಿ ನೋಡಿದ್ರೆ ರಾಷ್ಟ್ರದು ಬಿ ಜೆ ಪಿಯ ಫ್ಲ್ಯಾಗ್ಗಳು ಸರ್ಕಾರದ ಕಾರ್ಯಕ್ರಮದಲ್ಲಿ ಇವತ್ತು ಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿಗಳು ಅದೆಂಥದ್ದು ಕೇಸರಿದು ಬಿ ಜೆ ಪಿಯ ಸಿಂಬಲ್ನ ಹಾಕೊಂಡು ಕೂತ್ಕೊಂಡು ಸರ್ಕಾರದ ದುಡ್ಡು ನಾಡಿನ ಜನತೆಯ ದುಡ್ಡಿನಲ್ಲಿ ಆಟ ಆಡ್ಕೊಂಡು ಕೊನೆ ಹಂತದಲ್ಲಿ 3 ವರ್ಷ ಯಾವುದೇ ಶಂಕುಸ್ಥಾಪನೆ ಇನಾಗ್ರೇಷನ್ ಮಾಡ್ತಕ್ಕಂಥ ಕೆಲಸಕ್ಕೆ ಚಾಲನೆ ಕೊಡದೆ ಈಗ ಚುನಾವಣೆಗೆ ಹೋಗಿ ಇನ್ನೊಂದು 10 ದಿವಸಕ್ಕೆ ಈಗ ಶಂಕುಸ್ಥಾಪನೆ ಯಾವ ಪುರುಷಾರ್ಥಕ್ಕೆ ಮಾಡ್ತಾ ಇದ್ದೀನಿ ಆ ಕೆಲಸ ನೀವು ಮಾಡಿದ್ರು ಶಂಕುಸ್ಥಾಪನೆ ಹಾಕಿದ್ರು ಮುಂದೆ ಬರೋ ಸರ್ಕಾರ ಅದಕ್ಕೆ ಹಣ ಕೊಡಬೇಕು ನೀವೇನು ಕೊಡ್ತೀರಿ ಬಜೆಟಲ್ಲಿ ದುಡ್ಡಲ್ಲಿಟ್ಟಿದ್ದೀರಿ ನೀವು ಇದು ನೀವು ಮಾಡ್ತಿರ್ತಕ್ಕಂಥ ಜನರಿಗೆ ಟೋಪಿ ಹಾಕೋ ಕೆಲಸ ಭಾಳ ದಿವಸ ನಡೆಯಲ್ಲ ಇಲ್ಲಿ ಇದು ಉತ್ತರ ಪ್ರದೇಶ ಮಾಡೋಕ್ಕೆ ಸಾಧ್ಯ ಇಲ್ಲ ಕರ್ನಾಟಕನ ಅದರಿಂದ ಇವತ್ತು ನನ್ನ ನಾಡಿನ ಜನತೆಗೆ ಮನವಿ ಮಾಡ್ತೇನೆ ಇವತ್ತು ಯಾವ ಮ್ಯಾಲ್ ನ್ಯೂಟ್ರಿಷನ್ ಇರ್ಬೋದು ಪಾವರ್ಟಿ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರವೇ ವರದಿಯನ್ನು ಕೊಟ್ಟಿದ್ದಾರೆ ಇದಕ್ಕೆ ನಾನು ಇದೆಲ್ಲವನ್ನು ಲೆಕ್ಕ ಹಾಕೇನೆ ಪಂಚರತ್ನ ಅಂತಕ್ಕಂಥ ಯೋಜನೆ ಮುಖಾಂತರ ಈ ರಾಜ್ಯದಲ್ಲಿ
ಯಾವೊಂದು ಸ್ವಾತಂತ್ರ್ಯ ಬಂದು 75 ವರ್ಷಗಳಾದರೂ ಯಾವ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೇವೆ ಅದಕ್ಕೆ ಶಾಶ್ವತವಾದಂಥ ಕಾರ್ಯಕ್ರಮಗಳನ್ನು ತರಬೇಕು ಅಂತಕ್ಕಂಥ ದೃಷ್ಟಿಯಿಂದಲೇ ಇವತ್ತು ಈ ಪಂಚರತ್ನ ಯೋಜನೆಯನ್ನು ಅಳವಡಿಸಿ ಹೊರಟಿದ್ದೇವೆ.